رکعت السلام علیکم ورحمۃ اللہ وبرکاتہ ವೇದಿಕೆಯಲ್ಲಿರುವ ಗಣ್ಯರೇ ಹಿರಿಯರೇ ಸಹೃದಯ ಸಹ ಕಾರ್ಯಕರ್ತರೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸಾಮಾನ್ಯ ಸಿಬ್ಬಂದಿಯಾಗಿರುವ ಬೆಳ್ತಂಗಡಿಯ ಅಮಾಯಕ ಅಬ್ದುಲ್ ರೌಫ್ ಎಂಬ ಬೆಳ್ತಂಗಡಿಯ ಅಬ್ದುಲ್ ರೌಫ್ ಎಂಬವರ ಹೆಸರಲ್ಲಿ ರಾಷ್ಟ್ರ ವಿರೋಧವಾಗಿ ಬಿಂಬಿಸುವಂತಹ ವರದಿಗಳನ್ನು ಪ್ರಸಾರಪಡಿಸಿ ನಮ್ಮೊಳಗಿನ ಭಾರತೀಯತೆಗೆ ಕಂಟಕವಾಗುವಂತಹ ಸನ್ನಿವೇಶವನ್ನು ಕೆಲವು ಮಾಧ್ಯಮದವರು ನಿರ್ಮಿಸಿದ್ದು ದುಃಖಗೊಂಡು ಹೇಳ್ತಾ ಇದ್ದೇನೆ. ಇಂತಹ ದುಃಖಿತಗೊಂಡಂತಹ ಸಂದರ್ಭದಲ್ಲಿ ನಾನು ಈ ಭಾರತ ರಾಷ್ಟ್ರದ ಎರಡು ವಿಭಾಗದವರನ್ನು ಅಭಿನಂದಿಸ್ತಾ ಇದ್ದೇನೆ. ಒಂದನೆಯದಾಗಿ ಅಭಿನಂದಿಸುವುದು ಪೊಲೀಸ್ ಇಲಾಖೆಯವರನ್ನು, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು, ಪೊಲೀಸ್ ಮೇಧಾವಿಗಳನ್ನು. ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು, ಪ್ರಕರಣ ಹಗರಣ ಅಂತೆಲ್ಲ ಹೇಳಿ ಅದಕ್ಕೆ ಬಣ್ಣ ಕೊಟ್ಟು ಏನೆಲ್ಲ ಪ್ರಚಾರ ಮಾಡಿದರು ಪ್ರಸಾರ ಮಾಡಿದರು, ಆ ವೇಳೆ ಬೆನ್ನು ತಟ್ಟಿ ಬೆಂಬಲಕ್ಕೆ ನಿಂತು ಪ್ರೋತ್ಸಾಹ ನೀಡಿದ್ದು ಏನೂ ಹೆದರಬೇಡಿ, ಏನೂ ಕೂಡ ಕಿಂಚಿತ್ತೂ ಭಯಪಡುವಂತಹ ಆತಂಕ ಪಡುವಂತಹ ನಿರ್ಮಾಣವಾಗಿಲ್ಲ, ಯಾವ ಅಂತಹ ಸುದ್ದಿಗಳು ಸಂಭವಿಸಿಲ್ಲ ಅಂತ ಹೇಳಿ ನಮಗೆ ಹುರಿದುಂಬಿಸಿ ನಮಗೆ ರಕ್ಷಣೆ ನೀಡಿದವರು ನಮ್ಮ ಪೊಲೀಸ್ ವಿಭಾಗಾಧಿಕಾರದ ಮೇಧಾವಿಗಳಾಗಿದ್ದಾರೆ. ಹಾಗಾಗಿ ಪೊಲೀಸ್ ವಿಭಾಗದ ಎಲ್ಲ ಅಧಿಕಾರಿಗಳನ್ನು ನಾನು ಈ ವೇಳೆ ಅಭಿನಂದಿಸ್ತಾ ಇದ್ದೇನೆ. ಎರಡನೆಯದಾಗಿ ನಮ್ಮ ಭಾರತ ರಾಷ್ಟ್ರದ ಇಂಟೆಲಿಜೆನ್ಸ್ ವಿಭಾಗ NIA ವಿಭಾಗದವರು, ಆ ವಿಭಾಗದವರು ಏನಾದರೂ ಒಂದು ಗುಂಡು ಸೂಜಿಯ ಸಪ್ಪಳ ಬಿದ್ದರೂ ಕೂಡ ಅದರ ಆಳವನ್ನು ಕೆದಕಿ ಹೋಗುವಂತಹ ಆ ವಿಭಾಗದವರು ಅಬ್ದುಲ್ ರೌಫ್ ರವರ ಈ ಪ್ರಕರಣದ ಹಿನ್ನೆಲೆಯನ್ನು ಕೆದಕಲು ಹೋಗಿಯೂ ಕೂಡ ಅವರು ನಮಗೆ ರಕ್ಷಣೆ ನೀಡಿದಂತಹ ಸಂದರ್ಭವಿದೆ. ಹಾಗಾಗಿ ಎರಡನೆಯದಾಗಿ ನಾನು NIA ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಪ್ರೀತಿಯ ಕಾರ್ಯಕರ್ತರೇ, ಅಬ್ದುಲ್ ರೌಫ್ ಅನ್ನುವವರು ಅವರ ಬಗ್ಗೆ ಇಂತಹ ಪ್ರಕರಣವು ಬೆಳಕಿಗೆ ಬಂದಾಗ ಮಾಧ್ಯಮದವರು ಗಮನಿಸಬೇಕಾದಂತಹ ಒಂದು ವಿಚಾರ, ಅಬ್ದುಲ್ ರೌಫ್ ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಮುಸ್ರಿಯಾರಲ್ಲ, ಅವರು ಮೌಲವಿಯಲ್ಲ, ಓರ್ವ ಸಿಬ್ಬಂದಿ ಮಾತ್ರ, ಒಂದು ಶಿಕ್ಷಣ ಸಂಸ್ಥೆಯ ಸಾಮಾನ್ಯ ಸಿಬ್ಬಂದಿ ಮಾತ್ರ, ಮುಸ್ಲಿಯಾರ್ ಅಲ್ಲದ ಮೌಲವಿ ಅಲ್ಲದ ಒಬ್ಬ ವ್ಯಕ್ತಿಯ ಮೇಲೆ, ಯುವಕನ ಮೇಲೆ ಮೊಯ್ಲಾರ್ ಅಂತ ಹೇಳಿ, ಮುಸ್ಲಿಯಾರ್ ಅಂತ ಹೇಳಿ, ಮೌಲವಿ ಅಂತ ಹೇಳಿ ಸುಮ್ಮ ಸುಮ್ಮನೆ ಅವರ ಮೇಲೆ ವೇಷ ಬಣ್ಣ ತೊಟ್ಟುಕೊಂಡು ಸಮುದಾಯದ ಸಾಂಸ್ಕೃತಿಕ ಸಾಮಾಜಿಕ ಸಾಮರಸ್ಯದ ಬಣ್ಣಕ್ಕೆ ಧಕ್ಕೆ ತರುವಂತಹ ಅಕ್ಷರಗಳುಂಟು, ಚಿತ್ರಗಳುಂಟು, ವರದಿಗಳುಂಟು, ಯಾರು ವರದಿ ಮಾಡಿದ್ದಾರೋ ಅವುಗಳ ಮೂಲವನ್ನು ಕೆದಕಿಕೊಂಡು ಅವುಗಳ ವಿರುದ್ಧ ನಾವು ಹೋರಾಟ ನಡೆಸಬೇಕಾಗಿದೆ. ಅಂತಹ ಮಾಧ್ಯಮಗಳು ಯಾರಿದ್ದಾರೋ ಅದಕ್ಕೆ ಸೊಪ್ಪು ಹಾಕುವವರು, ಉಪ್ಪು ಖಾರ ಅದಕ್ಕೆ ಹಂಚಿಕೊಂಡು ನಮ್ಮ ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸುವವರು ಯಾರಿದ್ದಾರೋ ಅವರ ವಿರುದ್ಧ ಸಮರವಾಗಿದೆ ನಮ್ದು. ಈ SSFನವರದ್ದು, SSF ಅಂತ ಹೇಳಿದರೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಸಮುದಾಯದ ಉದ್ಧಾರಕ್ಕಾಗಿ ಇಲ್ಲಿರುವಂತಹ ಯುವಕರು ಕಲಿಯಬೇಕಾದನ್ನು ಕಲಿಯಬೇಕಾಗಿದೆ, ಬದುಕಿನಲ್ಲಿ ಅಳವಡಿಸಬೇಕಾದನ್ನು ಅಳವಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾವ ಒಳಿತನ್ನು ಅಳವಡಿಸಬೇಕೋ ಅವೆಲ್ಲವನ್ನು ಅವರಿಗೆ ನೀರೆರೆದು ದಾರೆ ಎರೆದು ಪೋಷಿಸುವಂತಹ ಒಂದು ಸಂಘಟನೆಯಾಗಿದೆ SSF ಅಂತ ಹೇಳಲ್ಪಟ್ಟಂತಹ ಈ ಮೂರಕ್ಷರದ ಈ ಒಂದು ಸಂಘಟನೆ. ಎಲ್ಲೋ ಒಂದೇ ಒಂದು ಕಡೆಯಲ್ಲೂ ಕೂಡ ಯಾವಾಗ SSF ಈ ಭೂಮಿಯಲ್ಲಿ ಜನಿಸಿ ಬಂತೋ ಅನಂತರ ಈ ಕ್ಷಣ ತನಕ ಒಂದೇ ಒಂದು ಗಲಭೆಯಲ್ಲೋ, ಒಂದೇ ಒಂದು ಗಲಾಟೆಯಲ್ಲೋ, ಒಂದೇ ಒಂದು ಭಾರತ ರಾಷ್ಟ್ರಕ್ಕೆ ವಿರೋಧವಾಗಿಯೋ, ಒಂದೇ
ಒಂದು ಕಾರ್ಯಕ್ರಮ ನಡೆಸಿಲ್ಲ. ಒಬ್ಬನೇ ಒಬ್ಬನನ್ನು ಕೂಡ ಅದರ ವಿರೋಧವಾಗಿ ನಿಲ್ಲುವಂತಹ ವಿಚಾರಕ್ಕೂ ಕೂಡ ನಾವು ಮುಂದಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಧೈರ್ಯವಾಗಿ ಕೇಳಲಿಕ್ಕಿರುವಂತಹ ಮಾಂದು, ವರ್ಷಗಳ ಹಿಂದೆ ಇದೇ ಮಂಗಳೂರಿನ ಹೃದಯ ಭಾಗದಲ್ಲಿ ಒಂದು ಮೆರವಣಿಗೆ ಜಾಥಾಕ್ಕೆ ಪರ್ಮಿಷನ್ ಕೇಳಲು ಹೋದಾಗ ಅವರು ಆ ಸಂದರ್ಭದಲ್ಲಿ ಹೇಳಿದ್ದು ಅದು ಯಾರದ್ದು, ಅದು ಎಸ್ಎಸ್ಎಫ್ನವರಿದ್ದ. ಹಾಗಾದ್ರೆ ಆ ಬಗ್ಗೆ ತುಂಬಾ ನಾವು ಆಲೋಚನೆ ಮಾಡಬೇಕಾದ ಅಗತ್ಯವಿಲ್ಲ. ಕಾರಣ ಅವರು ಶಿಸ್ತಿನ ಸಿಪಾಯಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ನಾನೀಗ ಹೇಳ್ತಾ ಇದ್ದೇನೆ, ಪೊಲೀಸ್ ವಿಭಾಗ ಅಧಿಕಾರಿಗಳನ್ನು ನಾನು ಅಭಿನಂದಿಸಿದ್ದೇನೆ. ಅದು ಕೇವಲ ಬಣ್ಣದ ಮಾತುಗಳು ಮಾತ್ರವಲ್ಲ, ಎಸ್ ವೈ ಎಸ್ ಎಂಬ ಮಹೋನ್ನತ ಸಂಘಟನೆಯ ರಾಜ್ಯ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ. ರಾಜ್ಯಕ್ಕಾಗಿ ವಿವಿಧ ಕಡೆ ಪ್ರಯಾಣಿಸಬೇಕಂತ ಸಂದರ್ಭ ಬಂದಿತ್ತು. ನನ್ನ ಮನೆ ಇರುವ ಸಮೀಪ ಪ್ರದೇಶವಾದ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೂ ಕೂಡ ಹಲವು ಕಡೆ ನಾನು ಹೋಗಿದ್ದೆ. ಅಲ್ಲಿರುವವರ ಪರಿಚಯ ನೂರಕ್ಕೆ ನೂರು ನನಗಿದೆ. ಅವರು ಕೂಡ ಎಸ್ಎಸ್ಎಫ್ನ ಬಗ್ಗೆ, ಈ ರೌಫಿನ ಬಗ್ಗೆ ಉತ್ತಮವಾದ ಒಂದು ಮಾತನ್ನು ಅವರು ಹೇಳಿ ನಮ್ಮೊಂದಿಗೆ ಸಹಕರಿಸಿದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂತಹ ಮಾತು, ಎಲ್ಲ ಪತ್ರಿಕೆಗಳು ಕೂಡ ನಾವು ಅವುಗಳ ವಿರುದ್ಧ ಸಮರವಲ್ಲ. ಒಳ್ಳೆಯ ಪತ್ರಿಕೆಗಳಿವೆ, ಎಲ್ಲೆಲ್ಲಿ ಏನೆಲ್ಲ ತೊಂದರೆಗಳಿವೆಯೋ, ಪರಿಹಾರ ಬೇಕು, ಬರಹ ಬೇಕು, ಬರವಣಿಗೆ ಬೇಕು, ಲೇಖನ ಬೇಕು, ವರದಿ ಬೇಕು, ತಯಾರಿಸೋರಿದ್ದಾರೆ. ಆದರೆ ಕೆಲವರು ಎಸಿ ರೂಮಿನ ಒಳಗಿದ್ದುಕೊಂಡು ಯಾರಿಗೆ ಏನು ಹುಳಕುವರನ್ನು ತುಂಬಿಸಲು ಬೇಕು, ಬೇಡದ್ದನ್ನು ಅರಿಸಲು ಬೇಕು ಅಂತ ಹೇಳಿ ಅವುಗಳನ್ನು ಮಾತ್ರ ನೋಡುವಂತ ಜನರಿದ್ದಾರೆ. ಅಂತಹ ಕೆಲವು ಮಾಧ್ಯಮಗಳ ವಿರುದ್ಧ ಮಾತ್ರವಾಗಿದೆ ನಮ್ಮ ಈ ಸಮರ ಅಂತ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಕ್ತಾಯದೊಂದಿಗೆ ಅದಕ್ಕೂ ಕೂಡ ಒಂದು ಸೂಕ್ತ ವೇದಿಕೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಮಾತ್ರ ಹೇಳುತ್ತಾ, ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಂ ಅನ್ನುವ ಪವಿತ್ರ ಕುರ್ಆನ್ ವಾಕ್ಯದೊಂದಿಗೆ ಈ ಪುಣ್ಯ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾಗಿ ಘೋಷಿಸ್ತಾ ಇದ್ದೇನೆ. 2019 ಆಗಸ್ಟ್ 25 ನಿನ್ನೆಯ ದಿನ ಆರಂಭಗೊಂಡಿದೆ. ಎಸ್ ವೈ ಎಸ್ ಅನ್ನುವ ಮಹೋನ್ನತ ಸಂಘಟನೆಯ ಸದಸ್ಯತನ ದಿನ, 6 ದಿನಗಳಲ್ಲಾಗಿ ಸದಸ್ಯತನ ಅಭಿಯಾನ ಅದು ಮುಂದುವರಿಯಲಿದೆ. ಎಲ್ಲರೂ ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಈ ಮಹೋನ್ನತ ಭಾರತ ರಾಷ್ಟ್ರದ ಮುಖ್ಯವಾಹಿನಿಯನ್ನು ಉತ್ತಮ ರೂಪುಗೊಳ್ಳಲು ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಎಂದು ಹೇಳುತ್ತಾ ಮಾತಿಗೆ ಮುಕ್ತಾಯ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.